ಓಂ ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಮುಂಜಾನೆಯ ಶುಭಕಾಮನೆಯೊಂದಿಗೆ ಓಂಕಾರ ಕಾರ್ಯಕ್ರಮಕ್ಕೆ ಎಂದೇನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕಲಿಯುವುದು ಕಷ್ಟ, ಆದರೆ ಕಲಿತದ್ದನ್ನ ಮರೆಯುವುದು ಇನ್ನೂ ಕಠಿಣ ಅಂತ ಹೇಳ್ತಾರೆ. ಹಾಗಾಗಿ ಕಲಿಯುವಾಗ ಅಥವಾ ಏನನ್ನಾದ್ರೂ ರೂಢಿಸ್ಕೊಳ್ಳುವಾಗ ಒಳ್ಳೆಯದನ್ನೇ ಕಲಿಯಿರಿ ಅಂತ ಹೇಳ್ತಾ ಬನ್ನಿ ಗುರುಜಿಯವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ಬಿಡೋಣ. ಶ್ರೀಯುತರು, ಖ್ಯಾತ ಜ್ಯೋತಿಷ್ಯರು, ಸಂಖ್ಯಾ ಶಾಸ್ತ್ರಜ್ಞರು, ಸದಾದೇವಿಯ ಉಪಾಸಕರು ಹಾಗೂ ವೈಬ್ರೇಷನ್ ಗುರುಗಳು, ಹೌದು, ಶ್ರೀ ಶ್ರೀ ರವಿಶಂಕರ್ ಗುರುಜಿಯವರು. ಗುರುಜಿ ನಮಸ್ಕಾರ, ಓಂಕಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಗುರುಜಿ ನಮಸ್ತೆ. ಶಂಕರ ಗುರುಜಿ, ಇವತ್ತು ಬುಧವಾರ, ನಿನ್ನೆ ಗುರು ಪೂರ್ಣಿಮೆ, ಬಹಳ ಸೊಗಸಾಗಿ ಎಲ್ಲ ಗುರುಗಳನ್ನ ಭೇಟಿ ಮಾಡಿದೀವಿ, ಜೊತೆಗೆ ಬಹಳಷ್ಟು ವೀಕ್ಷಕರು ನಿಮ್ಮನ್ನ ಕೂಡ ಭೇಟಿ ಮಾಡಿದ್ದಾರೆ ಅಂತ ಭಾವಿಸ್ತೇನೆ. ಇವತ್ತೇನೆಲ್ಲ ವಿಶೇಷ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ಗುರುಜಿ? ಖಂಡಿತ, ತುಂಬಾ ವಿಶೇಷವಾಗಿ ಪೂರ್ವಾಷಾಢ ನಕ್ಷತ್ರ ಕೃಷ್ಣ ಪಕ್ಷದ ಒಂದು ರೀತಿ ಪೌರ್ಣಿಮೆ ಮುಗಿದ ಮೇಲೆ ಪ್ರಥಮಿ ಬರ್ತಕ್ಕಂಥ ಒಂದು ಭಾವ ಅನ್ನತಕ್ಕಂಥ ಮಾತು ಹೇಳ್ತೇವೆ. ಕೃಷ್ಣ ಪಕ್ಷ ಆರಂಭ, ಇಂದ್ರಯೋಗ, ಬಾಲವಕರಣ. ಇವತ್ತು ನನಗೆ ತುಂಬ ಇಷ್ಟವಾದಂಥ ಒಬ್ಬರ ಒಂದು ಪುಣ್ಯ ದಿನ, ತುಂಬ ಇಷ್ಟ, ಜಗಜಟ್ಟಿಯವರು. ಇವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಹೋರಾಟ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಎರಡು ಪಂಥಗಳಿತ್ತಂತೆ, ಒಂದು ಉಗ್ರ ಪಂಥ, ಇನ್ನೊಂದು ಸೌಮ್ಯ ಪಂಥ. ಸೌಮ್ಯ ಪಂಥದವರೆಲ್ಲ ಗಾಂಧೀಜಿ ಕಡೆ, ಉಗ್ರ ಪಂಥದವರೆಲ್ಲ ಇವ್ರ ಕಡೆ. ಇವ್ರು ನೋಡಿದ್ರು ಕಡ್ಡಿ ಆಳು, ಆದ್ರೆ ಮಾತೋ ಬಿರುಸು ಬೆಂಕಿ ರಭಸ, ಅಬ್ಬಬ್ಬಬ್ಬಬ್ಬ. ಆ ಮಾತು ಕೇಳುತ್ತಿದ್ರೆ ಆ ಒಂದು ಪ್ರಳಯವೇ. ಎಷ್ಟು ಬುದ್ಧಿವಂತರು ಅಂದ್ರೆ, ಬ್ರಿಟಿಷರು ನಾಲ್ಕು ಜನ ಸೇರಿದ್ರೆ ಇವ್ರು ಮಾತಾಡ್ಕೊಂಡು ದೊಂಬಿ ಗಲಾಟೆ ನಮಗೆ ಸ್ವಾತಂತ್ರ್ಯ ಬೇಕು ಅಂತೆಲ್ಲ ಮಾತಾಡ್ಕೊಂಡು ಜನರುಗಳನ್ನ ಎಬ್ಬರಿಸ್ತಾರೆ, ಎತ್ಕಟ್ತಾರೆ. ಯಾರು 10 ಜನ ಮೇಲೆ 20 ಜನ ಮೇಲೆ ಸೇರಬಾರ್ದು, ಸಭೆಗಳು ಮಾಡಬಾರ್ದು, ಸನ್ಮಾನಗಳಾಗಲಿ ಪತ್ರಿಕೆಗಳಲ್ಲಾಗಲಿ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಒಂದು ಟರಾವನ್ನು ಹೊರಡಿಸಿರತಕ್ಕಂಥದ್ದು. ಇವಾಗ ಏನು ಮಾಡ್ತಾರೆ ಅಂದರೆ, ಒಂದು ತುಂಬ ಬುದ್ಧಿವಂತಿಕೆಯಿಂದ ಒಂದು ವಿಶೇಷವಾದಂಥ ಕಾರ್ಯ ಮಾಡಿಸ್ತಾರೆ ಜನಗಳಲ್ಲಿ. ಅದು ಯಾವ ಮಟ್ಟಕ್ಕೆ ಆಂದೋಲನ ಆಗುತ್ತೆ ಅಂದರೆ, ಇವತ್ತು ನಾವು ಗಲ್ಲಿ ಗಲ್ಲಿನಲ್ಲಿ ಗಣೇಶ ಕುಂದಿರಿಸ್ತೀವಿ ಅಂದರೆ ಇವರಿಂದಲೇ ಆರಂಭ ಆಗಿತ್ತು. ಯಾಕೆಂದರೆ ಬ್ರಿಟಿಷರಿಗೆ ಸ್ವಲ್ಪ ಭಯ ಇತ್ತು ನಮ್ಮ ಹಿಂದೂ ಧರ್ಮದ ಬಗ್ಗೆ, ಧಾರ್ಮಿಕ ವಿಚಾರಗಳಲ್ಲಿ ಅವ್ರು ತಲೆ ಹಾಕ್ತಿರ್ಲಿಲ್ಲಪ್ಪ, ನಿಮ್ಮ ಹಬ್ಬಗಳು ನೀವೇನಾದರೂ ಮಾಡ್ಕೊಳ್ಳಿ, ಅದರಲ್ಲಿ ಜನಗಳಾದರೂ ಸೇರಿಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ ಅಂತ. ಇವರೇನು ಮಾಡೋರು ಅಂದರೆ, ವಿನಾಯಕ ಚತುರ್ಥಿ ಮಾಡೋಣ, ವಿನಾಯಕನನ್ನು ತಂದು ನಿಲ್ಲಿಸ್ಬಿಟ್ಟು ವಿನಾಯಕ ಬಪ್ಪ ಮೋರ್ಯ ಅಂತ ಹೇಳಿಬಿಟ್ಟು ಹಾಡಾಡ್ತಾ ಅಲ್ಲೇ ನಮ್ಮ ಸ್ವಾತಂತ್ರ್ಯದ ಬಗ್ಗೆ ಚರ್ಚೆಗಳು ಮಾಡೋಣ, ಎಲ್ಲೆಲ್ಲಿ ಯಾವ ರೀತಿ ಅವರಿಗೆ ಅಡ್ಡ ಹಾಕಬೇಕು ಅಂತಕ್ಕಂಥ ಒಂದು ತಂತ್ರಗಾರಿಕೆಯನ್ನು ಮಾಡಿದಂಥ ಮಹಾ ನಿಸೀಮ ವ್ಯಕ್ತಿ. ಆದರೂ ಇವರನ್ನು ಎಲ್ಲರೂ, ಏನಪ್ಪ ನಿನ್ನ ಡೈಲಾಗ್ ಸರಿ, ನಿನ್ನ ಮಾತು ಸರಿ, ನಿನ್ನ ಬಿರುಸು ಸರಿ, ಆದರೆ ಆಳು ನೋಡಿದ್ರೆ 60 ಕೆಜಿ ಇಲ್ಲ, ನೀನು ನೋಡಿದ ಅಂದರೆ 40-35 ಕೆಜಿ ಇದೆಯಾ. ಇದರಲ್ಲಿ ಈ ಪೌರುಷದ ಮಾತುಗಳು ಅವ್ರನ್ನ ಛೇದಿಸ್ಬಿಡೋಣ, ಅವ್ರನ್ನ ಬಡ್ದು ಬಿಡೋಣ, ಅವ್ರನ್ನ ಕಳಿಸ್ಬಿಡೋಣ, ಅಲ್ಲಿ ಅಹಿಂಸೆ ಎಲ್ಲ ನಡೆಯಲ್ಲ, ನಾವು ಅವ್ರೊಂದೇಟ್ ಹಾಕಿದ್ರೆ ನಾವು 4 ಏಟ್ ಹಾಕೋಣ ಅಂತೀಯ, ಹೆಂಗಾಗುತ್ತೆ ಅಂತೇಳಿ ಮಾತಾಡ್ತಿರ್ಬೇಕಾದ್ರೆ, ಇವರನ್ನು ಒಂದ್ಸಲ ಬ್ರಿಟಿಷರು ಬಂಧಿಸ್ತಾರೆ. ಇವರ ಒಂದು ಉಗ್ರಗಾಮಿ ತತ್ವದ ಒಂದು ಹಿನ್ನೆಲೆಯ ಮೇಲೆ ಇವರು ಬಿಟ್ಟರೆ ಸುಮ್ಮನೆ ಇರೋದಿಲ್ಲ ಅಂತ ತೊಗೊಂಡೋಗಿ ಜೈಲಿಗೆ ಹಾಕಿದ್ರೆ, ನೋಡಿ ಪ್ರತಿಯೊಬ್ಬ ಯಶಸ್ವಿ ಪುರುಷ ತೊಂದರೆನಲ್ಲಿ ಗೆಲುವನ್ನು ಹುಡುಕ್ತಾನೆ. ಕೆಲವರು ಗೆಲುವನ್ನು ಸೋಲಾಗಿ ಮಾಡಿಕೊಂಡ್ರೆ, ಕೆಲವರು ಸೋಲನ್ನ ಗೆಲುವಾಗಿ ಮಾಡ್ಕೋತಾರೆ. ಅಂಥದ್ರಲ್ಲಿ ಮೊತ್ತ ಮೊದಲಿಗ ವ್ಯಕ್ತಿ ಇವರು ಜೈಲಲ್ಲಿ ಏನು ಮಾಡ್ತಾರೆ ಗೊತ್ತಾ, ನೀವು ನಂಬಿದ್ರೆ ನಂಬಿ ಬಿಟ್ಟರೆ ಬಿಡಿ, ಪ್ರತಿನಿತ್ಯ ದೇಹನ ದಂಡಿಸ್ಕೋತಾರೆ. ಯಾವ ಮಟ್ಟಕ್ಕೆ ಎಕ್ಸಸೈಸ್ ಮಾಡಿ ಬಾಡಿನ ಬಿಲ್ಡ್ ಮಾಡಿರ್ತಾರೆ ಅಂದರೆ, ಹೊರಗಡೆ ಬಂದರೆ ಜಗಜಟ್ಟಿಯಾಗಿ ಬಂದಿರ್ತಾರೆ, 40 ಕೆಜಿ ಅಲ್ಲ 80-85 ಕೆಜಿ ಆ ಅಂಗಸೌಷ್ಠವ ನೋಡಿದ್ರು ಎದೆಯೆಲ್ಲ ಗುಂಡಿಗೆ, ಏ ಇವನ್ ಗಟ್ಟಿನೇ ಕಣೋ, ಇವನ್ ಮಾತಷ್ಟೇ ಅಲ್ಲ ಬಕ್ಕಂತ ಗುದ್ದೆ ಬಿಡ್ತಾನೆ ಅಂತ. ಆ ಮಟ್ಟದ್ದು ಯಾರಪ್ಪ ಈ ವ್ಯಕ್ತಿ ಅಂತ ನೀವು ಯೋಚನೆ ಮಾಡ್ಬೋದು. ಇದನ್ಯಾರು ಅಲ್ಲ, ಬಾಲಗಂಗಾಧರ ತಿಲಕ್. ತುಂಬ ವಿಶೇಷವಾದಂಥ ಒಂದು ರೀತಿ ಗಾಂಧೀಜಿಯವರೇ ಹೇಳೋರು, ನನಗೆ ರಾಜಕೀಯ ಗುರುಗಳು ಇವರು ಅನ್ನತಕ್ಕಂಥ ಒಂದು ಮಾತು ಆ ಮಟ್ಟದ್ದು. ಗಾಂಧೀಜಿಯವರು ಕೂಡ ಒಂದು ಚೂರು ಕದಲ್ತಿದ್ರಂತೆ ಇವ್ರ ಮಾತಿಗೆ, ಯಾರ ಮಾತು ಕೇಳದ ಗಾಂಧೀಜಿ ಇವ್ರ ಮಾತಿಗೆ ಮಾತ್ರ. ಹಾಗೆ ಯಾರ ಮಾತಿಗೂ ತಲೆ ಬಗ್ಗಿಸದ ತಿಲಕರು ಇವ್ರ ಮಾತು ಕೇಳ್ತಿದ್ದಂತೆ ಗಾಂಧೀಜಿಯವ್ರ ಮಾತು. ಹೊರಗಡೆ ನೋಡಲಿಕ್ಕೆ ಗಟ್ಟಿ, ಒಳಗಡೆ
ಅಷ್ಟೇ ಒಂದು ಪೂರ್ಣರೂಪಿಯಾದಂಥ ವ್ಯಕ್ತಿತ್ವ ಇರಲಿ ಅಂತ ಒಂದು ತಿಲಕರ ಪುಣ್ಯದಿನ ಅಂತ ಹಿರಿಯರನ್ನು ನೆನೆಸ್ಕೋಬೇಕು. ಇವತ್ತು ನಾವೆಷ್ಟು ಆರಾಮಾಗಿ ಓಡಾಡಿಕೊಂಡು ಕೆಲಸ ಕಾರ್ಯ ನಮ್ಮನ್ನು ಯಾರೂ ಇಲ್ಲ, ನಮ್ಮನ್ನು ನಾವೇ ಆಳ್ಕೋತಿದ್ದೇವೆ. ನಮ್ಮಿಂದಲೇ, ನಮ್ಮ ಕುಟುಂಬದಿಂದಲೇ, ನಮ್ಮ ಪಂಗಡದಿಂದಲೇ, ನಮ್ಮ ಜಾತಿಯಿಂದಲೇ ಒಬ್ಬ ನಾಯಕನಾಗಿದ್ದಾನೆ. ಅವನು ನಮ್ಮನ್ನು ನೋಡ್ಕೋತಿದ್ದಾನೆ. ನಮ್ಮನೆಯಿಂದ ಅವನ್ನ ಕಳಿಸಿದ್ವೇ, ನಮ್ಗೆ ರಸ್ತೆ ಬೇಕು, ನೀರು ಬೇಕು, ನಮ್ಮ ಹಳ್ಳಿಗೆ ಇದು ಬೇಕು ಅಂತ. ಆ ಥರದ್ದು ಬೇರೆಯವ್ರು ಯಾರು ನಮ್ಮನೆಗೆ ಬಂದು ಸೇರ್ಕೊಂಡು ಆಳಿದ್ರೆ ಸುಮ್ಮನೆ ಇರ್ತೀವೋ? ಹೌದಲ್ವಾ? ಇರಲಿ, ಇನ್ನಷ್ಟು ವಿಚಾರಗಳು ಹೇಳಬೇಕು ಅಂತಾದರೆ ದಿನ ಭವಿಷ್ಯ ಕೂಡ ಹೇಳಬೇಕು. ಅದಕ್ಕೂ ಮೊದಲು ಒಂದು ಮಾತು ನಾನು ಯಾವಾಗಲೂ ಹೇಳ್ತಿರ್ತೇನೆ, ಜೀವನದಲ್ಲಿ ನದಿಯಾಗಿದ್ದು ಬಿಡಿ. ನೋಡಿ, ನದಿ ಯಾವತ್ತಾದರೂ ಬೇಜಾರಾಗುತ್ತೆ ಅಂತ ಹೋಗ್ತಾನೇ ಇರುತ್ತೆ. ಅದ್ರ ಕೆಲಸ ಏನು ಹೇಳಿ, ಮಳೆಗಾಲ ಬಂದಾಗ ತುಂಬಿಕೊಳ್ಳೋದು, ದೋ ಅಂತ ಸಮುದ್ರದ ಕಡೆ ಓಡೋದು. ಯಾರಾದರೂ ಕಟ್ಟೆ ಹಾಕಿದ್ರೆ ಹೊಲದ ಕಡೆ ಹರಿಯುತ್ತೆ. ಆದರೂ ನೋಡಿ, ಅದು ಬೇಜಾರು ಮಾಡ್ಕೊಳ್ಳಲ್ಲ. ಯಾರು ಏನು ಮಾಡೋದು, ಯಾರೋ ಒಬ್ಬ ದಡಿಯ ಬಂದ, ಗುಂಡ ಬಂದ, ಬಂದು ಬೈಕೊಂಡು ಏನೋ ಒಂದು ಮಲೀನ ಗಲೀಜು ಮಾಡ್ಕೊಂಡು ಸ್ನಾನ ಮಾಡಿಕೊಂಡ, ಬೇಜಾರು ಮಾಡ್ಕೊಳ್ಳಲ್ಲ, ಹೋಗ್ಲಿ ಬಿಡೋ ಅಂತ ಹೋಗ್ತಾನೆ ಇರುತ್ತೆ. ನೀನು ಶುದ್ಧಿ ಮಾಡ್ಕೊಳ್ಳೋಕೆ ಬಂದಿದ್ದಿ ಅಂತ. ಇನ್ನೊಬ್ಬ ಯಾರೋ ಬಂದ, ಅಮ್ಮ ನನ್ನಮ್ಮ ನನ್ನವ್ವ ಗಂಗವ್ವ ಅಂತೇಳಿ ಸ್ನಾನ ಮಾಡಿ ನೀನಿರೋದ್ರಿಂದಲೇ ನನ್ನ ಭಾಗ್ಯೋದಯ ತಾಯಿ ಅಂತೇಳಿ ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಅಂತ ನಮಸ್ತೆ ಆಗ್ದ, ಖುಷಿ ಪಟ್ಕೊಂಡು ಅಲ್ಲೇ ನಿಂತ್ಕೊಳ್ಳುತ್ತೋ ಹೋಗ್ತಾನೆ ಇರುತ್ತೆ. ಹಾಗೆ ಇನ್ಯಾರೋ, ಛಿ ಹೊಲಸೆ ದರಿದ್ರದವಳೆ, ಜೋರಾಗಿ ಹರಿದುಬಿಟ್ಟು ನನ್ನ ಹೊಲನೆಲ್ಲ ಹಾಳು ಮಾಡಿಬಿಟ್ಟೆ, ಲೇ ನನ್ನ ಬೆಳೆ ಎಲ್ಲ ಹೋಯ್ತು, ನಾನು ನಾಟಿ ಮಾಡಿದ ಸಸಿಗಳೆಲ್ಲ ಹೋಯ್ತು ಅಂತ ಬೈತಿದ್ರು, ಬೇಜಾರು ಮಾಡ್ಕೋತಾಳ, ಹರಿತಾನೇ ಇರ್ತಾಳೆ. ಹಾಗೆ ಇನ್ನೊಬ್ಬ ಹೇಳ್ತೇನೆ, ಅಮ್ಮ ತಾಯಿ ಶಕ್ತಿದೇವಿ ನನ್ನ ತೋಟದೊಳಗಡೆ ಬಂದು ನನಗೆ ಬೆಳೆ ಎಲ್ಲ ಕೊಟ್ಟಿದೆಯಾ ತಾಯಿ, ನಿನ್ನಿಂದಲೇ ಇವತ್ತು ನನ್ನ ತೋಟ ಗದ್ದೆ ಸಾಮ್ರಾಜ್ಯ ಎಲ್ಲವೂ ನಿನ್ನಿಂದ, ನಿನ್ನಿಂದಲೇ ಮಕ್ಕಳ ಭಾಗ್ಯ ಸಿಕ್ಕಿತು ಭಾಗೀರಥಿ ಅಂತ ಹೇಳಿದ್ರು, ಖುಷಿ ಆಗ್ಬಿಟ್ಟು ಅಯ್ಯೋಯ್ಯೋ ನನ್ನನ್ನು ಯಾರೋ ಅಭಿಮಾನಿಸ್ತಾನೆ ಅಂತ ನಿಂತ್ಕೋತಾಳ? ಇಲ್ಲ, ಹೋಗ್ತಾನೇ ಇರ್ತಾಳೆ. ಅವಳ ಗಮ್ಯ ಏನು ಹೇಳಿ, ಸಮುದ್ರ. ಇವತ್ತಿನ ರಾಶಿ ನೋಡ್ಬಿಡೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಚಂದ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಚಂದ್ರನಿಗೆ ಸುಖಭಾವಕ್ಕೆ ಅಧಿಪತಿ ಅಂತೀವಿ ನಿಜವಾಗ್ಲೂ. ಅವನ ನಾಲ್ಕನೇ ಮನೆಯಲ್ಲಿ ತುಂಬ ವಿಶೇಷವಾದಂಥ ಬಲ ತುಂಬಿಸೋದು. ಯಾರದೇ ಜಾತಕದಲ್ಲಿ ನಾಲ್ಕನೇ ಭಾವದಲ್ಲಿ ನಾಲ್ಕನೇ ಮನೆಯಲ್ಲಿ ಲಗ್ನದಿಂದ ಚಂದ್ರ ಏನಾದರೂ ಇದ್ದರೆ ಒಳ್ಳೆ ತಾಯಿ, ಒಳ್ಳೆ ಹಾಲು, ಹಣ್ಣು, ಹಂಪಲು, ತುಪ್ಪ, ಬೆಣ್ಣೆ, ಮೊಸರು, ಬಂಗಾರ, ಬೆಳ್ಳಿ, ವಜ್ರದ ಆಭರಣ, ರೇಷ್ಮೆ ಆಭರಣ, ಪಟ್ಟೆ ಪೀತಾಂಬರಗಳ ಆಭರಣ ವಿಶೇಷವಾದಂಥ ತಾಯಿ, ಶಂಕರಾಚಾರ್ಯರಿಗೆ ಇದ್ದಂಥ ತಾಯಿ, ರಾಘವೇಂದ್ರಾಚಾರ್ಯರಿಗೆ ಇದ್ದಂಥ ತಾಯಿ, ರಾಮಾನುಜಾಚಾರ್ಯರಿಗೆ ಇದ್ದಂಥ ತಾಯಿ, ಅಂಥ ಒಂದು ಸುಖವನ್ನು ನೋಡ್ತೀರಾ ಅಂತಕ್ಕಂಥ ಮಾತು ಹೇಳ್ತಾರೆ. ಅಂಥ ಒಂದು ಸುಖಕಾರಕನಾದ ಶುಕ್ರ ಭಾಗ್ಯಸ್ಥಾನದಲ್ಲಿ ಶುಕ್ರಭಾವದಲ್ಲಿದ್ದರೆ ಇವತ್ತೇನು ಬೇಕು, ಹಾಲು, ಬೆಣ್ಣೆ, ತುಪ್ಪ, ಮೊಸರು ಎಲ್ಲ ಸೇವಿಸಿದಾಗೆ ಎಲ್ಲರೂ, ಹೆಂಡತಿಯೂ ಮುದ್ದು ಮಾಡ್ತಾಳೆ, ತಾಯಿಯೂ ಮುದ್ದು ಮಾಡ್ತಾಳೆ. ತಾಯಿ ನನ್ನ ಕೈ ತುತ್ತಿನೋ, ಹೆಂಡತಿ ನನ್ನ ಕೈ ತುತ್ತಿನ್ರಿ, ಯಾರ್ದಪ್ಪ ತಿನ್ನಲಿ ಅಂತ ತುಂಬ ಸಿಹಿ ಜಾಸ್ತಿ ಆದಂಥ ಒಂದು ಭಾವ ಅನಿಸಿದ್ರು ತುಂಬ ಮುದ್ದಾಗಿ ಜೀವನ ನಡೀತಕ್ಕಂಥ ದಿನ ಇವತ್ತು. ಪ್ರತಿಯೊಂದು ಒಂದು ರೀತಿ ತುಂಬ ಸುಂದರವಾಗಿ, ಮನಸ್ಸೇ ಒಂದು ರೀತಿ ಆಕಾಶದಲ್ಲಿ ತೇಲಾಡ್ತಕ್ಕಂಥ ಭಾವವಾಗಿರುತ್ತೆ ಮೇಷರಾಶಿಯವರಿಗೆ. ಎವ್ರಿಥಿಂಗ್ ಇಸ್ ಫೈನ್, ಎಂಜಾಯ್ ಇಟ್, ಇಟ್ಸ್ ಲೈಕ್ ಎ ವೆಡ್ಡಿಂಗ್ ಡೇ. ಮನೆಯಲ್ಲಿ ಶುಭ ಕಾರ್ಯ, ವಿವಾಹ ಕಾರ್ಯ, ಮದುವೆ ಕಾರ್ಯ, ರಾಜಕಾರ್ಯ, ಸರ್ಕಾರಿ ಕಾರ್ಯ, ಎಲ್ಲ ಕಾರ್ಯಗಳು ಯಶಸ್ವಿಯಾಗತಕ್ಕಂಥ ದಿನ. ಇನ್ನು ವೃಷಭ ರಾಶಿಗೆ ಏನಿರುತ್ತೆ, ಖರ್ಚ ಇಲ್ಲ ಲಾಭವ, ಮುಂದಿನ ಭಾಗದಲ್ಲಿ ಹೇಳ್ತೇನೆ, ಖಾತ್ರಿ ನೋಡಿ. ಗುರುಜಿ, ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಒಂದು ಹೊಸ ಮೈಲಿಗಲ್ಲನ್ನು ಸ್ಥಾಪಿಸಿದಂತಹ ತಿಲಕ್ರವರನ್ನ ನೀವು ನೆನೆಸ್ಕೊಂಡ್ರಿ, ಜೊತೆಗೆ ಚಿಂತನಾ ಮಂಥನದಲ್ಲಿ ನಾವು ಹೇಗಿರಬೇಕು ಅನ್ನೋ ಪಾಠವನ್ನ ಕೂಡ ತಿಳಿಸಿದ್ರ. ಯಾರೇ ಹೊಗಳಿ ತೆಗಳಿ, ನಮ್ಮ ಗುರಿ ಮುಟ್ಟೋವರೆಗೂ ನಾವು ಸಾಕ್ತಾನೆ ಇರಬೇಕು ಅಂತ ತಿಳಿಸ್ಕೊಟ್ಟಿದ್ದೀರಾ. ವೀಕ್ಷಕರ, ಇನ್ನಷ್ಟು ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ ಒಂದು ಸಣ್ಣ ವಿರಾಮದ ನಂತರ. ಬ್ರಹ್ಮಾನಂದ ಓಂಕಾರ ಆತ್ಮಾನಂದ ಸಾಕಾರ.